ಸೊ ಬೆಂಗಳೂರು ಕತೆ ಅಷ್ಟೇನಾ? ಇಲ್ಲ, ಪ್ರವಾಸಿ ತಾಣಗಳಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರಿನಲ್ಲಿ ಸೀತಾಳಯ್ಯನಗಿರಿ ಮತ್ತು ಮುಳ್ಳಯ್ಯನಗಿರಿ ಭಾರಿ ಪ್ರವಾಸಿಗರು ಭೇಟಿ ಕೊಡ್ತಾ ಇರುವಂಥ ಜಾಗಗಳಿವೀಗ. ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಕಳೆದ 4-5 ತಿಂಗಳಿನಿಂದ ಈ ಭಾಗಕ್ಕೆಲ್ಲ ಜಿಲ್ಲಾಡಳಿತ ನಿರ್ಬಂಧ ಏರ್ಬಿಟ್ಟಿತ್ತು ಪ್ರವಾಸಿಗರಿಗೆಲ್ಲ. ಸೊ ಮುಳ್ಳಯ್ಯನಗಿರಿ ಅಲ್ಲದೇ ಸೀತಾಳಯ್ಯನಗಿರಿಯಲ್ಲೂ ಕೂಡ ಈಗ ಪ್ರವಾಸಿಗರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗಿದೆ, ಅಲ್ಲಿ ಜನ ಹೇಗೆ ಮರ್ತಿದ್ದಾರೆ ಎಲ್ಲವನ್ನ ನೋಡಿ. ಕೊರೋನಾ ಭಯದಿಂದ ಒಂದಷ್ಟು ನಿರಾಳರಾಗಿರುವಂಥ ರಾಜ್ಯದ ಜನ ಇದೀಗ ಕಾಫಿ ನಾಡಿನತ್ತ ಮುಖ ಮಾಡ್ತಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಜಿಲ್ಲೆಗೆ ಇವತ್ತು ಕೂಡ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಸೌಂದರ್ಯದಲ್ಲಿ ಇಲ್ಲಿನ ಒಂದು ಸೌಂದರ್ಯವನ್ನು ಸವಿತಿದ್ದಾರೆ. ನಾನೀಗ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಗುಡ್ಡದಲ್ಲೇ ಇದ್ದೀನಿ. ನೋಡ್ಬೋದು ಈಗಾಗಲೇ ಏನು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಕೂಡ ಸಾಕಷ್ಟು ಪ್ರವಾಸಿಗರು ಅಂದರೆ ಇವತ್ತು ಕೂಡ ಸುಮಾರು ಒಂದು 300 ವಾಹನಗಳಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು. ಈಗ ಬಂದಂಥ ಪ್ರವಾಸಿಗರು ಈಗಾಗಲೇ ಏನು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ದತ್ತಪೀಠ ಈ ಭಾಗಗಳಲ್ಲಿ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇರುವಂಥದ್ದು ಅಂತಂದರೆ ಈಗಾಗಲೇ ಕಳೆದ 1-2 ತಿಂಗಳಿಂದಲೂ ಕೂಡ ಕಾಫಿ ನಾಡಿಗೆ ಬರುವಂಥ ಪ್ರವಾಸಿಗರಿಗೆ ಸಂಪೂರ್ಣವಾಗಿ ನಿರ್ಬಂಧ ಹೇರಿತ್ತು ಜಿಲ್ಲಾಡಳಿತ. ದಿನದಿಂದ ದಿನಕ್ಕೆ ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಾಗ್ತಿರುವಂಥದ್ದು ಮತ್ತು ಕೊರೋನಾ ಕೇಸ್ಗಳು ಕೂಡ ಹೆಚ್ಚಾಗ್ತಿದೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ದಿನಕ್ಕೆ ಮುಳ್ಳಯ್ಯನಗಿರಿ ಭಾಗಕ್ಕೆ ಕೇವಲ 150 ಗಾಡಿಗಳು, ಅಂತಂದರೆ ಬೆಳಿಗ್ಗೆ 6-9 ತನಕ 150 ಗಾಡಿ, ಮತ್ತು ಮಧ್ಯಾಹ್ನ 2-4 ಸಂಜೆ 4 ತನಕ 150 ಗಾಡಿ, ಹೀಗೆ ಒಂದು ದಿನಕ್ಕೆ 300 ಗಾಡಿಗಳನ್ನು ಮಾತ್ರ ಬಿಡುವಂಥ ಒಂದು ನಿರ್ಧಾರ ಕೈಗೊಂಡಿತ್ತು. ಆದರೆ ಇದೀಗ ಜಿಲ್ಲಾಡಳಿತ ಮತ್ತು ರಾಜ್ಯದಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಈಗ ಜಿಲ್ಲಾಡಳಿತ ತನ್ನ ನಿರ್ಧಾರದಲ್ಲಿ ಒಂದು ಸ್ವಲ್ಪ ಒಂದು ಸಡಿಲ ಬಿಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆಯಿಂದಲೇ ಕೂಡ ಸುಮಾರು ಒಂದು 300-400 ಗಾಡಿಗಳು ಈಗಾಗಲೇ ಮುಳ್ಳಯ್ಯನಗಿರಿ ಭಾಗಕ್ಕೆ ಭೇಟಿ ನೀಡಿರುವಂಥದ್ದು. ಬಂದಂಥ ಪ್ರವಾಸಿಗರು ಕೊರೋನಾನು ಕೂಡ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಏನು ಸಾಮಾಜಿಕ ಅಂತರ ಕಾಪಾಡ್ಕೊಬೇಕಿತ್ತು, ಕೊರೋನಾ ನಿಯಮಗಳನ್ನು ಪಾಲಿಸಬೇಕಿತ್ತು, ಅದನ್ನು ಬಹುತೇಕ ಪ್ರವಾಸಿಗರು ಪಾಲಿಸ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ನೋಡ್ಬೋದು ವಿಜಲ್ಸಲ್ಲೂ ಕೂಡ ಯಾರೊಬ್ಬರು ಕೂಡ ಮುಖದಲ್ಲೂ ಕೂಡ ಒಂದು ಮಾಸ್ಕ್ ಇಲ್ಲದಲ್ಲೇ ಇರುವಂಥದ್ದು, ಮತ್ತು ಸಾಮಾಜಿಕ ಅಂತರನೂ ಕೂಡ ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂಥದ್ದು ಅಂತಂದರೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಬಹುತೇಕ ಕಡಿಮೆ ಆಗಿರೋದ್ರಿಂದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ 0 ಏನು ಪಾಸಿಟಿವ್ ರೇಟ್ ದರ ಬಂದಿರೋದ್ರಿಂದ ಪ್ರವಾಸಿಗರು ಕೂಡ ಈಗಾಗಲೇ ನಿರಾಳರಾಗಿರುವಂಥದ್ದು. ಹಾಗಾಗಿ ಕಳೆದ 2-3 ತಿಂಗಳಿನಿಂದ ಏನೊಂದು ನಿರ್ಬಂಧ ಇತ್ತು ಆ ಒಂದು ನಿರ್ಬಂಧನೂ ಕೂಡ ಈಗ ಸಡಿಲಗೊಂಡಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಚಿಕ್ಕಮಗಳೂರಿನತ್ತ ಮುಖ ಮಾಡಿರುವಂಥದ್ದು. ಕೇವಲ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗಕ್ಕೆ ಅಷ್ಟೇ ಅಲ್ಲದೆ ಏನು ಮುಳ್ಳಯ್ಯನಗಿರಿ ಆಗ್ಬೋದು, ದತ್ತಪೀಠ, ಸೀತಾಳಯ್ಯನಗಿರಿ, ಇನ್ನು ಮಲೆನಾಡು ಭಾಗಗಳಿಗೆ ಹೋದರೆ ಏನು ಶೃಂಗೇರಿ, ಶಾರದಾಂಬೆ ದೇವಸ್ಥಾನ, ಹೊರನಾಡು, ಮತ್ತು ಮೂಡಿಗೆರೆ ತಾಲೂಕಿನ ದೇವರ ಮನೆಗುಡ್ಡ, ಹೀಗೆ ಏನು ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಪ್ರವಾಸಿ ತಾಣಗಳಿಗೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಹರಿದು ಬರ್ತಿರುವಂಥದ್ದು. ಆದರೆ ಬಂದಂಥ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಕೂಡ ಏನು ಮನವಿ ಮಾಡಿಕೊಡ್ತಾ ಇದೆ ಅನ್ನೋದು, ಇಷ್ಟು ದಿನಗಳ ಕಾಲ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಒಂದು ಮುಖಕ್ಕೆ ಮಾಸ್ಕ್ ಧರಿಸಿ ಅಂತ ಜಿಲ್ಲಾಡಳಿತ ಕೂಡ ಏನು ತನ್ನ ಇಷ್ಟು ದಿನಗಳ ಕಾಲ ಹೇಳ್ತಾ ಇತ್ತು ಅದೇ ರೀತಿಯಾಗಿ ಒಂದು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳುವಂತೆ ಸೂಚನೆ ಕೂಡ ನೀಡ್ತಿರುವಂಥದ್ದು. ಆದರೆ ಪ್ರವಾಸಿಗರು ಆ ಸಂಪೂರ್ಣ ಒಂದು ಆ ನಿಯಮನ ಗಾಳಿಗೆ ತೂರಿದ್ದಾರೆ ಅಂತಲೇ ಹೇಳ್ಬೋದು. ಅಂತಂದರೆ ಅದಕ್ಕೊಂದು ರೀಸನ್ ಅಂತಂದರೆ ಈಗಾಗಲೇ ಏನು ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ, ಹಾಗಾಗಿ ಪ್ರವಾಸಿಗರು ಕೂಡ ಸಂಪೂರ್ಣವಾಗಿ ಒಂದು ಮುಖಕ್ಕೆ ಮಾಸ್ಕ್ ಧರಿಸ್ತಲೇ ಇರುವಂಥದ್ದು, ಮತ್ತು ಸಾಮಾಜಿಕ ಅಂತರ ಕಾಪಾಡ್ಕೊಂಡಲೇ ಇರುವಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಆದರೆ ಏನು ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಳೆ ಕೂಡ ಬರ್ತಿರುವಂಥದ್ದು, ಆ ಮಳೆ ನಡುವೆನೂ ಕೂಡ ಮುಳ್ಳಯ್ಯನಗಿರಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಅಂದರೆ ಸಾವಿರಾರು ಪ್ರವಾಸಿಗರು ಜಮಾಯಿಸಿರುವಂಥದ್ದು. ಬಂದಂಥ ಪ್ರವಾಸಿಗರು ಕಳೆದ 2-3 ತಿಂಗಳಿನಿಂದ ಏನೊಂದು ನಿರ್ಬಂಧಕ್ಕೊಳಪಟ್ಟಿತ್ತು ಚಿಕ್ಕಮಗಳೂರು ಇಲ್ಲಿನ ಮುಳ್ಳಯ್ಯನಗಿರಿ ಸೌಂದರ್ಯ, ಈಗ ಪ್ರವಾಸಿಗರು ಬಂದಂಥವರು ಈ ಒಂದು ಪ್ರಕೃತಿಯ ಮಡ್ಡಲ್ಲಿ ಒಂದು ಸೌಂದರ್ಯನ ಸವಿದು ಮತ್ತು ವಾಪಸ್ ಹಿಂತಿರುಗ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಕೊರೋನಾ ಆತಂಕದಿಂದ ಒಂದಷ್ಟು ನಿರಾಳರಾಗಿರುವಂಥ ಪ್ರವಾಸಿಗರು ಕಾಫಿ ನಾಡಿನತ್ತ ಮುಖ ಮಾಡ್ತಿದ್ದಾರೆ. ಇವತ್ತು ಕೂಡ ವೀಕೆಂಡ್ ಆಗಿರೋದ್ರಿಂದ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಸಾವಿರಾರು ವಾಹನಗಳಲ್ಲಿ ಪ್ರವಾಸಿಗರು ಭೇಟಿ ನೀಡಿರುವಂಥದ್ದು. ಅದರಲ್ಲಿ ಮುಳ್ಳಯ್ಯನಗಿರಿ ಏನು ಪ್ರವಾಸಿಗರ ಹಾಟ್ಸ್ಪಾಟ್ ಅಂತಲೇ ಕರೆಸ್ಕೊಳ್ಳುವಂಥ ಮುಳ್ಳಯ್ಯನಗಿರಿಗೂ ಕೂಡ ಸುಮಾರು ಒಂದು 400-500 ವಾಹನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬಂದು ಈಗ ಮುಳ್ಳಯ್ಯನಗಿರಿಯ ಒಂದು ಸೌಂದರ್ಯವನ್ನು ಸವಿತಾ ಇರುವಂಥದ್ದು. ನಾನೀಗ ಆ ಒಂದು ಪ್ರದೇಶದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ, ಅಂದರೆ ಕರ್ನಾಟಕದ ಅತ್ಯಂತ 2ನೇ ಎತ್ತರದ ಶಿಖರ ಅಂತ ಏನು ಕರೆಸ್ಕೊಳ್ಳುತ್ತೆ ಮುಳ್ಳಯ್ಯನಗಿರಿ ಜಾಗದಲ್ಲೇ ಇದ್ದೀನಿ. ಇದು ನೋಡ್ಬೋದು ಈಗಾಗಲೇ ಸಾಕಷ್ಟು ಪ್ರವಾಸಿಗರು, ಅಂತಂದರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಈವರೆಗೂ ಕೂಡ ಸುಮಾರೊಂದು 500 ಅಧಿಕ ವಾಹನಗಳಲ್ಲಿ ಈಗಾಗಲೇ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿರುವಂಥದ್ದು. ಒಂದು ಕಡೆ ಮುಳ್ಳಯ್ಯನಗಿರಿ ಭಾಗದಲ್ಲೂ ಕೂಡ ಆಗಾಗ್ಗೆ ಸುರಿಯುವಂಥ ಒಂದು ಸಣ್ಣ ಮಳೆ, ಜೊತೆಗೆ ಬೀಸ್ತಿರುವಂಥ ತಣ್ಣಗಾಳಿ, ಮತ್ತು ಒಂದು ಕ್ಷಣಕ್ಕೊಮ್ಮೆ ಬದಲಾಗುವಂಥ ಏನು ಇಲ್ಲಿನ ವಾತಾವರಣ ಅಂದರೆ ಮಂಜು ಕವಿದುಕೊಂಡು ಬದಲಾಗುವಂಥ ಇಲ್ಲಿನ ವಾತಾವರಣ, ಈ ಒಂದು ಪ್ರಕೃತಿಯ ಮಡ್ಡಲ್ಲಿ ಪ್ರವಾಸಿಗರು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮಿಂದು ಹೇಳ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಕಳೆದ 4-5 ತಿಂಗಳಿಂದಲೂ ಕೂಡ ಕೊರೋನಾ ಆತಂಕದಿಂದ ಚಿಕ್ಕಮಗಳೂರಿಗೆ ಬರುವಂಥ ಪ್ರವಾಸಿಗರಿಗೆ ಜಿಲ್ಲಾಡಳಿತ
ಆಡಳಿತ ಒಂದು ಬಹುತೇಕ ನಿರ್ಬಂಧ ಹೇರಿತ್ತು ಅಂತಂದ್ರೆ ಮುಳ್ಳಯ್ಯನಗಿರಿ ಭಾಗಕ್ಕೆ ಪ್ರತಿನಿತ್ಯ ಕೇವಲ 300 ವಾಹನಗಳನ್ನು ಮಾತ್ರ ಬಿಡುವಂಥದ್ದು ಅಂತಂದರೆ ಬೆಳಿಗ್ಗೆ 6-9 ಮತ್ತು ಮಧ್ಯಾಹ್ನ 2-4 ಗಂಟೆ ತನಕ 100-150 ವಾಹನಗಳಂತೆ 600 ಪ್ರವಾಸಿಗರಂತೆ ಒಂದು ದಿನಕ್ಕೆ 300 ವಾಹನಗಳು ಮತ್ತು 1200 ಪ್ರವಾಸಿಗರನ್ನು ಮಾತ್ರ ಒಂದು ಅವಕಾಶ ಕಲ್ಪಿಸಿತ್ತು. ಆದರೆ ಈಗ ಜಿಲ್ಲಾಡಳಿತದ ನಿರ್ಧಾರದಲ್ಲೂ ಕೂಡ ಸ್ವಲ್ಪ ಸಡಿಲಿಕೆ ಆಗಿರೋದ್ರಿಂದ ಈಗಾಗಲೇ ಇವತ್ತು ಕೂಡ ಸುಮಾರು ಒಂದು 500 ಅಧಿಕ ವಾಹನಗಳಲ್ಲಿ ಪ್ರವಾಸಿಗರು ಮುಳ್ಳಯ್ಯನಗಿರಿಗೆ ಭೇಟಿ ನೀಡಿರುವಂಥದ್ದು. ಅಂದರೆ ಕೇವಲ ಮುಳ್ಳಯ್ಯನಗಿರಿ ಅಷ್ಟೇ ಅಲ್ಲದೆ ಏನು ಜಿಲ್ಲೆಯ ಇತರೆ ಪ್ರವಾಸಿ ತಾಣಗಳಿರುವಂಥದ್ದು ಆ ಶೃಂಗೇರಿ ಶಾರದಾಂಬೆ ಧಾರ್ಮಿಕ ಕ್ಷೇತ್ರ ಆಗ್ಬೋದು ಮತ್ತು ಹೊರನಾಡು ಆಗ್ಬೋದು ಮತ್ತು ಮುಳ್ಳಯ್ಯನಗಿರಿ ದತ್ತಪೀಠ ಸೀತಲಯ್ಯನಗಿರಿ ಬಾಬಾಬುಡನಗಿರಿ ಈ ಭಾಗಗಳ ಅಷ್ಟೇ ಅಲ್ಲದೆ ಏನು ಮೂಡಿಗೆರೆ ತಾಲೂಕಿನ ಮತ್ತೊಂದು ಸುಂದರವಾದಂಥ ತಾಣ ಅಂತಲೇ ಹೇಳ್ಬೋದಾದಂಥ ಒಂದು ದೇವ್ರ ಮನೆ ಗುಡ್ಡ ಈ ಭಾಗಗಳಿಗೂ ಕೂಡ ಈಗಾಗಲೇ ಸಾವಿರಾರು ಪ್ರವಾಸಿಗರು ಬಂದು ಇಲ್ಲಿನ ಸೌಂದರ್ಯವನ್ನು ಸವಿತಾ ಇರುವಂಥದ್ದು. ಆದರೆ ಬಹುತೇಕ ಪ್ರವಾಸಿಗರಿಗಾಗಲೇ ರಾಜ್ಯದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಬಹುತೇಕ ಕಡಿಮೆ ಆಗಿರುವಂಥದ್ದು, ಬಹುತೇಕ ಜಿಲ್ಲೆಗಳಲ್ಲೂ ಈಗಾಗಲೇ ಪಾಸಿಟಿವಿಟಿ ದರ ಕೂಡ ಈಗಾಗಲೇ 0 ಇರುವಂಥದ್ದು. ಹಾಗಾಗಿ ಬಂದಂಥ ಪ್ರವಾಸಿಗರು ಕೂಡ ಕೊರೋನಾ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರೊಬ್ಬರು ಮುಖದಲ್ಲೂ ಕೂಡ ಮಾಸ್ಕ್ ಇಲ್ಲದಲ್ಲೇ ಇರುವಂಥದ್ದು ಮತ್ತು ಸಾಮಾಜಿಕ ಅಂತರನೂ ಕೇಳೋದೇ ಬೇಡ. ಅಷ್ಟು ಆ ರೀತಿಯಾದಂಥ ಒಂದು ಸ್ಥಿತಿ ಇಲ್ಲಿ ಇರುವಂಥದ್ದು. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೊತಿದೆ, ಬನ್ನಿ ಪ್ರವಾಸಿಗರು ಬಂದು ಭೇಟಿ ನೀಡಿ ಇಲ್ಲಿನ ಸೌಂದರ್ಯವನ್ನು ಸವಿರಿ, ಆದರೆ ಆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳುವಂಥದ್ದು ಮತ್ತು ಮುಖಕ್ಕೆ ಮಾಸ್ಕ್ ಧರಿಸಿ ಅಂತ ಕೂಡ ಮನವಿ ಮಾಡ್ತಿರುವಂಥದ್ದು. ಆದರೂ ಕೂಡ ಪ್ರವಾಸಿಗರು ಆ ಒಂದು ಸರ್ಕಾರದ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿರುವಂಥದ್ದು, ಜೊತೆಗೆ ಇಲ್ಲಿ ಕೂಡ ಕೆಲ ಪ್ರವಾಸಿಗರು ಕೂಡ ಇದ್ದಾರೆ. ಅವರು ಈ ಒಂದು ಸೌಂದರ್ಯವನ್ನು ಹೇಗೆ ಸವಿತಾ ಇದ್ದಾರೆ, ಇಷ್ಟು ದಿನಗಳ ಕಾಲ ಅವರು ಯಾವ ರೀತಿ ಮನೆಯಲ್ಲೇ ಒಂದು ಕಾಲ ಕಳೀತಿದ್ರು, ಈಗ ಇಲ್ಲಿಗೆ ಬಂದವರಿಗೆ ಏನು ಅನಿಸಿ, ಈಗ ಆ ರೀತಿಯಾದಂಥ ಒಂದು ಪ್ರವಾಸಿಗರನ್ನು ಮಾತಾಡ್ಸಿ ನೋಡೋಣ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಈಗ ನಮ್ಮ ಜೊತೆ ಒಬ್ಬರು ಪ್ರವಾಸಿಗರು ಇದ್ದಾರೆ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿರೋಂಥದ್ದು ಮೇಡಮ್? ನಾವು ಬೆಂಗಳೂರಿಂದ ಬಂದಿರೋದು. ಓಕೆ ಮೇಡಮ್, ಈಗಾಗಲೇ ಚಿಕ್ಕಮಗಳೂರಿಗೆ ಬರೋದಕ್ಕೆ ಕಳೆದ 4-5 ತಿಂಗಳಿಂದ ಕೂಡ ನಿರ್ಬಂಧ ಆಯಿತು, ಕೊರೋನಾ ಪಾಸಿಟಿವಿಟಿ ಹೆಚ್ಚಿದೆ ಅಂತ. ಬಟ್ ಈಗ ಬಂದಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ನಮಗೆ ಇಂಥ ಒಂದು ಪ್ರವಾಸಿ ತಾಣಕ್ಕೆ ಬರೋಕ್ಕೆ. ಇನ್ನು ಹೆಚ್ಚಿನ ಜನಸಂಖ್ಯೆ ಬರಬೇಕು ಅಂತ ಆಶಿಸ್ತೆ, ಇನ್ನು ಹೆಚ್ಚಿನ ಜನಸಂಖ್ಯೆ ಬರಬೇಕು ಅಂತ ಆಶೆ ಪಡ್ತೀನಿ. ಯಾಕೆಂದರೆ ಇಲ್ಲಿ ತುಂಬ ವಾತಾವರಣ, ಅಲ್ಲಿ ಬೆಂಗಳೂರು ಸಿಟಿಯಲ್ಲಿ ನಾವೆಲ್ಲ ವೆಹಿಕಲ್ ಸೌಂಡು ಮತ್ತು ಬಿಸಿ ಶೆಡ್ಯೂಲ್ ಇರೋದ್ರಿಂದ ವೀಕೆಂಡ್ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಕೇವಲ ಇದಷ್ಟೇ ಅಲ್ಲ, ಇನ್ನೊಂದು ಪ್ರವಾಸಿ ತಾಣ ಅಂತಂದರೆ ಅದು ಕೊಡಗು. ಸೊ ಕೊಡಗಿನಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಪ್ರವಾಸಿ ತಾಣಕ್ಕೆ ಬರ್ತಾ ಇದ್ದಾರೆ ಜನ? ಕೊರೋನಾ ಕೊಂಚ ಇಳಿಕೆ ಆಗ್ತಾ ಇದ್ದಂತೆ ಪ್ರವಾಸಿ ತಾಣಗಳಿಗೆಲ್ಲ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಕೊಡಗಿಗೆ ಬರ್ತಾ ಇರುವಂಥವರ ಜನರನ್ನು ನೋಡಿ ರೂಲ್ಸ್ ಮರೆತು ಮನಸ್ಸೋ ಇಚ್ಛೆ ಸಂತಸದಲ್ಲಿದ್ದಾರೆ. ಅವ್ರಿಗೆ ಕೇಳಿದ್ರೆ ಮೂರನೇಲೆ ಗೊತ್ತಿಲ್ಲ ರೀ, ಹೀಗಾಗಿ ನಾವು ನಮ್ಮ ಖುಷಿಯಲ್ಲಿ ನಾವು ತೊಡಗಿದ್ದೀವಿ ಅಂತಾರೆ. ನೋಡಿ, ಕೊಡಗಿನ ಪ್ರವಾಸಿ ತಾಣಗಳೆಲ್ಲ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕೊಡಗಿನ ಪ್ರವಾಸಿ ತಾಣ ಆಗಿ ಒಂದಾಗಿರ್ತಕ್ಕಂಥ ಕಾವೇರಿ ನಿಸರ್ಗ ನಮ್ಮ ಬಳಿ ನಾನು ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಹೋದರೆ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಮಾಸ್ಕ್ಗಳನ್ನೆಲ್ಲ ಮರೆತು ಎಂಜಾಯ್ಮೆಂಟ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೋವಿಡ್ನ ಅಲೆ ಬರ್ತಾ ಇದೆ ಅಂತ ಎಷ್ಟೇ ಹೇಳಿದ್ರು ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ಪ್ರವಾಸಿಗರು ಸೊ ನಮ್ಮ ಬರ್ತಾ ಇದ್ದಾರೆ. ಸೊ ಅವ್ರ ಕೆಲವರು ಒಂದಷ್ಟು ಜನ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರ್ತಾ ಇದ್ದಾರೆ. ಸೊ ಕರ್ನಾಟಕದವರು ಒಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೇಡಮ್, ಎಲ್ಲಿಂದ ಬಂದಿದ್ದು ನೀವು? ಮೈಸೂರು. ಮೈಸೂರಿಂದ ಬಂದಿದ್ದೀರಾ? ಸೊ ಎಲ್ಲೆಲ್ಲ ವೀಕ್ಷಣೆ ಮಾಡಿದ್ರಿ? ಇದೊಂದೇ ಪ್ಲೇಸಿಗೆ ಬಂದಿರೋ. ಸೊ ಕೊರೋನಾ ಇದೆ, ಏನು ಅದ್ರದ್ದು ಭಯ ಏನು ಕಾಡ್ತಿಲ್ವಾ ನಿಮಗೆ? ಖಂಡಿತ ಭಯ ಇದೆ, ಬಟ್ ಮುಂಜಾಗ್ರತೆ ವಹಿಸ್ತೇವೆ. ಸೊ ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದಾರೆ, ಯಾರು ಕೂಡ ಮಾಸ್ಕನ್ನು ಹಾಕ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಅವರೇ ಓಡಾಡ್ಕೊಂಡಿದ್ದಾರೆ. ನೀವು ಇಲ್ಲಿಯವರೇ ಆಗಿರೋದ್ರಿಂದ ನಿಮಗೆ ಆ ಭಯ ಏನು ಕಾಡ್ತಿಲ್ವ? ನೀವು ಕೂಡ ಮಾಸ್ಕ್ ಹಾಕಿಲ್ಲ? ಇಲ್ಲ, ಮಾಸ್ಕ್ ಹಾಕೊಂಡೇ ಬಂದಿದ್ದೀವಿ, ಈಗ ನಾವು ಇಷ್ಟೇ ಇರೋದಂತ ತೆಗ್ದಿದ್ದೀವಿ ಅಷ್ಟೇ. ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಕಾಣ್ತಾ ಇಲ್ಲ ಇಲ್ಲಿ? ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಭಯ ಖಂಡಿತ ಇದೆ, ಬಟ್ ನಾವು ಮುಂಜಾಗ್ರತೆ ವಹಿಸ್ತೀವಿ. ಇವಿಷ್ಟು ಇಲ್ಲಿಯವರು ಹೇಳುವಂಥ ಮಾತುಗಳು, ನಾವು ಅದನ್ನು ನಾವು ಮೇಂಟೈನ್ ಮಾಡ್ತೀವಿ, ನಮಗೆ ಭಯ ಇದೆ ಆದರೂ ಸೋಷಿಯಲ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತೀವಿ ಅಂತ ನಾವು ಇನ್ನು ದೃಶ್ಯದಲ್ಲಿ ನೋಡ್ಬೋದು. ನೋಡಿ, ಇನ್ನು ಎಷ್ಟು ಜನ ಇದ್ದಾರೆ ಅಂದರೆ ಈ ಒಂದು ಭಾಗದಲ್ಲಿ ಅಂದರೆ ಕಾವೇರಿ ನದಿಯ ತೀರಕ್ಕೆ ಹೆಚ್ಚಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನೀರಿನಲ್ಲಿ ಅತ್ಯಂತ ಚಳಿಯ ವಾತಾವರಣ ಏನಿರುತ್ತೆ ಆ ಒಂದು ವಾತಾವರಣದಲ್ಲೇ ಸಾಕಷ್ಟು ಜನರು ನೀರಿಗೆ ಇಳಿದು ಎಂಜಾಯ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಸಾಲು ಸಾಲು ರಜೆ ಇದೆ ಸುಮಾರು. ಕೊಡಗಿನ ಬಹುತೇಕ ಪ್ರವಾಸಿ ತಾಣಗಳು ಏನಿದೆ ಅಲ್ಲಿ ಎಲ್ಲರೂ ಕೂಡ ಈ ಒಂದು ಭಾಗಕ್ಕೆ ಹೋಗಿ ಎಂಜಾಯ್ಮೆಂಟನ್ನು ಮಾಡಲಿಕ್ಕೆ ಕೂಡ ಮುಂದಾಗ್ತಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿ ಕಾವೇರಿ ನದಿಯ ಅದರ ಹತ್ತಿರ ಹೋಗಿ ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅವರು. ಯಾವುದೇ ಒಂದು ಮಾಸ್ಕ್ ಇಲ್ಲ, ಯಾರು ಯಾವ್ದಾದ್ರು ನೋಡ್ಬೋದು, ಯಾರು ಒಬ್ಬರು ಕೈಲೂ ಮಾಸ್ಕ್ ಇಲ್ಲ. ದೇಶ ವಿದೇಶದಿಂದ ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಾರ್ಗಸೂಚಿಗಳು